ನೋಡಿ ಈ ಬಾರಿ ಚುನಾವಣೆ ಕಸರತ್ತು ಎಲ್ಲ ಕಡೆ ನಡೀತಾ ಇದೆ ಅದರಲ್ಲೂ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇದೆ ಅಲ್ವಾ ಇದು ಪ್ರತಿ ಬಾರಿ ಕೂಡ ಕದನ ಕುತೂಹಲಕ್ಕೆ ಕಾರಣವಾಗುವಂತಹ ಕ್ಷೇತ್ರ ಯಾಕೆ ಹಾಗಾದ್ರೆ ಅಲ್ಲಿ ಈ ಫೈಟ್ ಓವರ್ ಆಗಿ ಹಿಟ್ಟನ್ನು ಪಡೆದುಕೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಗೆ ಹೆಬ್ಬಾಳ್ಕರ್ ವಿರುದ್ಧ ಸಾಹುಕಾರ ಸ್ಕೆಚ್ ಹಾಕಿದ್ದಾರೆ ನೋಡಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕದನ ಕುತೂಹಲಕ್ಕೆ ಕಾರಣವಾಗುತ್ತೆ ಹೈ ವೋಲ್ಟೇಜ್ ಫೈಟಿಂಗ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸೋಕೆ ಜಾರಕಿಹೊಳಿ ಗೇಮ್ ಪ್ಲಾನ್ ಮಾಡಿದರೆ ಹಾಗಾದ್ರೆ ಏನ್ ಗೇಮ್ ಅದು ಯಾವ ತಂತ್ರಗಾರಿಕೆ ಮಾಡ್ತಿದ್ದಾರೆ ಜಾರಕಿಹೊಳಿ ಹೆಬ್ಬಾಳ್ಕರ್ ವಿರುದ್ಧ ಮರಾಠ ಅಸ್ತ್ರಕ್ಕೆ ಸಿದ್ಧರಾದ್ರ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಮರಾಠ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಕೆ ತಯಾರಿ ನಡೆದಿದೆ ಅಂದ್ರೆ ಶತಾಯಗತಾಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸಲೇಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಪಣ ತೊಟ್ಟಿದ್ದಾರೆ ಓಪನ್ ಚಾಲೆಂಜ್ ಕೂಡ ಹಿಂದೆ ಹಾಕ್ತಾ ಬಂದಿದ್ದಾರೆ ರಮೇಶ್ ಜಾರಕಿಹೊಳಿ ಏನಾದರೂ ಮಾಡಿ ಸೋಲಿನ ರುಚಿ ತೋರಿಸಬೇಕು ಅಂತೇಳಿ ಸಿ ಎಂ ಬೊಮ್ಮಾಯಿ ಭೇಟಿ ಮಾಡಿದ್ದಾರೆ ಮಾತುಕತೆ ಕೂಡ ನಡೆಸಿದ್ದಾರೆ ಹಾಗಾದ್ರೆ ಈ ಬಾರಿಯಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ನೋಡಿ ಅಲ್ಲಿ ಸಂಜಯ್ ಪಾಟೀಲ್ ಇದಾರಲ್ವಾ ಅವ್ರಿಗೆ ಟಿಕೆಟ್ ಕೊಡಲಾಗ್ತಾ ಇತ್ತು ಬಿ ಜೆ ಪಿಯಿಂದ ಬಟ್ ಈಗ ನಾಗೇಶ್ ಮಂಡೋಳ್ಕರ್ ಜೊತೆ ಸಿ ಎಂನ ಭೇಟಿ ಮಾಡಿದ್ದಾರೆ ಅವ್ರ ಜೊತೆಗೆ ಹೋಗಿ ಸದ್ಯಕ್ಕೆ ಹಿಂಡಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ನಾಗೇಶ್ ಅವರು ಮರಾಠ ಸಮುದಾಯಕ್ಕೆ ಸೇರಿದಂಥವರು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಮರಾಠ ಮತಗಳ ನಿರ್ಣಾಯಕ ಈಗಾಗಲೇ ಬಿ ಜೆ ಪಿಯಿಂದ ಸಂಜಯ್ ಪಾಟೀಲ್ ಹಾಗೆ ಮಂಡಳ ಅಧ್ಯಕ್ಷ ಧನಂಜಯ್ ಜಾಧವ್ ದೀಪಾ ಕುಡ್ಜಿ ಸೇರಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಸಂಜಯ್ ಪಾಟೀಲ್ ಕೂಡ ಕಳೆದ ಬಾರಿ ಭಾರೀ ಅಂತರದಲ್ಲಿ ಸೋತಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಟ್ ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ರಮೇಶ್ ಜಾರಕಿಹೊಳಿ ಮತ್ತು ಮಂಡೋಳ್ಕರ್ ಭೇಟಿ ಒಂದು ಫೋಟೋ ನೋಡ್ತಾ ಇದ್ದೀವಲ್ವ ಭೇಟಿ ಮಾಡಿಸಿದ್ದಾರೆ ಅಂದರೆ ಮರಾಠ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಬಹಳ ಈಸಿಯಾಗಿ ಅವ್ರನ್ನ ಸೋಲಿಸ್ಬೋದು ಅಂತೇಳಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಶ್ರೀಧರ್ ಪ್ರತಿ ಬಾರಿ ಕೂಡ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ರಾಜ್ಯದ ಗಮನ ಸೆಳೆಯುತ್ತೆ ಹೈ ವೋಲ್ಟೇಜ್ ಫೈಟ್ ಈ ಬಾರಿ ಕೂಡ ನಡೆಯಂಗೆ ಕಾಣಿಸ್ತಾ ಇದೆ ಅದರಲ್ಲೂ ಈ ಮರಾಠಾಸ್ತ್ರ ಜಾರಕಿಹೊಳಿ ಲೆಕ್ಕಾಚಾರ ಸೋಲಿಸುವಂಥ ಪ್ಲಾನ್ ಇವೆಲ್ಲ ನೋಡ್ತಾ ಇದ್ರೆ ತಂತ್ರಗಾರಿಕೆ ಬಲು ಜೋರಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಖಂಡಿತವಾಗಿಯೂ ಪ್ರಭು ಏನು ಏನು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಇದೇ ಒಂದು ಬೆಳಗಾವಿ ಜಿಲ್ಲೆ ರಾಜಕಾರಣ ಕಾರಣ ಅಂತ ಹೇಳ್ಬೋದು ಏನು ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಸೋದರ ಮಧ್ಯೆ ಒಂದು ತೀರ್ಥ ಸಮರ ಆರಂಭವಾಗಿತ್ತು ಆ ಒಂದು ಸಮರದ ಪರಿಣಾಮವಾಗಿ ಸಮಿತಿ ಸರ್ಕಾರ ಪತನ ಆಗುತ್ತೆ ಈಗ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ತೆಗೆದುಕೊಂಡು ಬರುವಂಥ ಬರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವ್ರು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಏನಂದರೆ ಒಂದು ಎರಡೂ ರಾಜಕೀಯ ಪಕ್ಷಗಳು ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾ ಇದ್ದಾವೆ ಅಷ್ಟೇ ಗೋಕಾಕ್ನಲ್ಲಿ ಏನು ಪಂಚಾಂಶಾಲಿ ಸಮಾವೇಶ ಕೂಡ ಮಾಡಲಾಯಿತು ಅಲ್ಲಿ ಪಂಚಾಂಶಾಲಿ ಸಮಾವೇಶದ ಮೂಲಕ ಜಾರಕಿಹೊಳಿ ಕುಟುಂಬದ ವಿರುದ್ಧ ಲಿಂಗಾಯತ ಅಸ್ತ್ರವನ್ನು ಅದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜಾರಕಿಹೊಳಿ ಸೋದರ ವಿರೋಧಿಗಳು ಒಂದು ಆ ವಸ್ತ್ರ ಅಸ್ತ್ರವನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು ಈಗ ಏನಂದರೆ ಆ ಒಂದು ಸ ಮೀಸಲಾತಿ ಸಮಾವೇಶ ಆದ ಬಳಿಕ ಏನಂದರೆ ರಮೇಶ್ ಜಾರಕಿಹೊಳಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾರೆ ತದನಂತರ ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಏನು ನಾಗೇಶ್ ಮಂಡೋಳ್ಕರನ್ನು ಕರ್ಕೊಂಡು ಬೆಂಗಳೂರಿಗೆ ಪ್ರವಾಣ ಪ್ರಯ ಏನು ಪ್ರಯಾಣ ಬೆಳೆಸ್ತಾರೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿಸ್ತಾರೆ ಆನಂತರ ಇವತ್ತು ಬಿ ಜೆ ಪಿಯ ಏನು ರಾಷ್ಟ್ರೀಯ ಏನು ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಸೇರತ್ತೆ ಬೇರೆ ಬೇರೆ ನಾಯಕರನ್ನು ನಾಗೇಶ್ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಶಾಸಕಿ ಲಕ್ಷ್ಮೀ ಹಬ್ಬಾಳ್ಕರರನ್ನ ಎರಡು ಸಾವಿರ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕಟ್ಟಿ ಹಾಕಬೇಕು ಶಾಸಕ ಲಕ್ಷ್ಮೀ ಹಬ್ಬಾಳ್ಕರರನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಸೋಲಿಸಬೇಕು ಹಾಗಾದರೆ ಸೋಲಿಸಬೇಕಾದ್ರೆ ಬಿ ಜೆ ಪಿ ರಣತಂತ್ರ ಏನಿರಬೇಕು ಯಾಕಂದರೆ ಈಗಾಗಲೇ ಬಿ ಜೆ ಪಿಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅಂದರೆ ಈ ಬೆಳಗಾವಿ ಗ್ರಾಮಾಂತರ ಅಧ್ಯಕ್ಷ ಆದಂಥ ಸಂಜಯ್ ಪಾಟೀಲ್ ಕೂಡ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಅದು ಪ್ರಬಲ ಅಭ್ಯರ್ಥಿ ಆದರೆ ಸಂಜಯ್ ಪಾಟೀಲ್ ಮರಾಠ ಸಮುದಾಯವನ್ನು ಪ್ರತಿನಿಧಿಸೋದಿಲ್ಲ ಅವರು ಜೈನ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಈವರೆಗೂ ಕೂಡ ಸಂಜಯ್ ಪಾಟೀಲ್ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಹಿಂದುತ್ವದ ಒಂದು ಏನು ಅಲೆ ಮೇಲೆ ಹಿಂದುತ್ವದ ವಿಚಾರಧಾರನ್ನು ಇಟ್ಕೊಂಡು ಒಂದು ಚುನಾವಣೆ ಎದುರಿಸ್ಕೊಂಡು ಬಂದಿದ್ರು ಆ ಒಂದು ವಿಚಾರದಲ್ಲಿ ಗೆದ್ಕೊಂಡು ಬಂದಂಥ ಈ ಹಿಂದೆ ಈ ಹಿಂದಿನ ರಾಜಕೀಯ ನೋಡೋದಾದರೆ ಆ ರೀತಿಯ ಸನ್ನಿವೇಶಗಳಿದ್ವು ಈಗ ಅಲ್ಲಿ ಬೆಳಗಾವಿ ಏನು ಗ್ರಾಮಾಂತರದಲ್ಲಿ ಈಗ ಏನು ಚಿತ್ರಣ ಬದಲಾಗಿದೆ ಹೀಗಾಗಿ ಬಿಜೆಪಿ ನಲ್ಲಿ ಸಂಜಯ್ ಸಂಜಯ್ ಪಾಟೀಲ್ ಆಗಿರ್ಬೋದು ಬಿ ಜೆ ಪಿಯ ಗ ಏನು ಗ್ರಾಮೀಣ ವಿಭಾಗದ ಮಂಡಳ ಅಂತ ಧನಂಜಯ್ ಜಾಧವ್ ಆಗಿರ್ಬೋದು ಜೊತೆಗೆ ಲಿಂಗಾಯತ ಸಮುದಾಯ ಪ್ರತಿನಿಧಿಸುವಂಥ ಏನು ದೀಪಾ ಕುಡ್ಚಿ ಆಗಿರ್ಬೋದು ಇವರೆಲ್ಲರೂ ಕೂಡ ಕಳೆದ ಎರಡು ಮೂರು ವರ್ಷಗಳಿಂದ ಗ್ರಾಮೀಣ ಮತಕ್ಷೇತ್ರದಲ್ಲಿ ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆದರೆ ಈಗ ಏನು ಹಿಂಡಲ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಾಗೇಶ್ ಮಂಡೋಳ್ಕರ್ ಈಗ ಈಗ ಒಂದು ಚುನಾವಣೆ ಹತ್ತಿರ ಬರ್ತಾ ಇದ್ದಂತಲೇ ಒಂದು ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅವರು ಆಪ್ತ ಬಣ್ಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಈ ಹಿಂದೆ ನಾವು ನೋಡ್ಬೋದು ಸಂತೋಷ್ ಏನು ಸಂತೋಷ್ ಪಾಟೀಲ್ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದ ಆದಂಥ ಸಂದರ್ಭದಲ್ಲಿ ಕೂಡ ಒಂದು ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ನಾಗೇಶ್ ಮಂಡೋಳ್ಕರ್ ಮಧ್ಯೆ ಕೂಡ ಒಂದು ಕೋಲ್ಡ್ ವಾರ್ ಕೂಡ ನಡೆದಿರುತ್ತೆ ಯಾಕಂದರೆ ಗ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ನಾಗೇಶ್ ಮಂಡೋಳ್ಕರ್ ಇರ್ತಾರೆ ಇಲ್ಲಿ ಯಾವುದೇ ರೀತಿಯ ಒಂದು ಗುತ್ತಿಗೆಯನ್ನು ಪಡೆಯದಾದ್ರೂ ಇಲ್ಲಿ ಕಾಮಗಾರಿ ಕೂಡ ಮಾಡಲಾಗಿರುತ್ತೆ ಹೀಗಾಗಿ ಈಗ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹಬ್ಬಾಳ್ಕರನ್ನು ಕಟ್ಟಿ ಹಾಕಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಶತಾಯಗತಾಯವಾಗಿ ಲಕ್ಷ್ಮೀ ಹಬ್ಬಾಳ್ಕರನ್ನು ಸೋಲಿಸಬೇಕು ಅನ್ನೋಂಥ ಒಂದು ರಣತಂತ್ರವನ್ನು ರೂಪಿಸ್ತಾ ಇರತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ನಾಗೇಶ್ ಮಂಡೋಳ್ಕರ್ನ ಏನಂದರೆ ಈ ಒಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸುವ ಮೂಲಕ ಈ ಒಂದು ಮುಂದಿನ ಚುನಾವಣೆಗೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕಟ್ಟಿ ಹಾಕಬೇಕಂದ್ರೆ ಅವರನ್ನು ಸೋಲಿಸಬೇಕಂದ್ರೆ ಮರಾಠ ಅಭ್ಯರ್ಥಿಯನ್ನು ಅಲ್ಲಿ ಕಣಕ್ಕಿಳಿಸಬೇಕು ಯಾಕಂದರೆ ಮರಾಠ ಮತಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಮತಕ್ಷೇತ್ರವನ್ನು ಬಿ ಜೆ ಪಿ ಗೆಲ್ಲಬೇಕಂದ್ರೆ ಮರಾಠ ಅಭ್ಯರ್ಥಿಗಳನ್ನೇ ನಾವು ಅದಕ್ಕೆ ನಿಲ್ಲಿಸಬೇಕು ಅನ್ನೋಂಥ ಮಾತನ್ನು ಏನು ಪ್ರಮುಖವಾಗಿ ಆ ರೀತಿಯ ಒಂದು ರಾಜಕೀಯ ಲೆಕ್ಕಾಚಾರ ಅಲ್ಲಿ ನಡೀತಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಈಗ ಏನು ಈಗಾಗಲೇ ಕಾಂಗ್ರೆಸ್ನ ಅಲ್ಲಿ ಅರ್ಜಿ ಆಹ್ವಾನ ಆಗಿರ್ತಕ್ಕಂಥದ್ದು ಸಾಕಷ್ಟು ಜನ ಆಯಾ ಕ್ಷೇತ್ರಕ್ಕೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ ಆದರೆ ಪ್ರಮುಖವಾಗಿ ಪಿಯಿಂದ ಏನು ಪ್ರಮುಖವಾಗಿ ಇನ್ನೂ ಕೂಡ ಅರ್ಜಿ ಆಹ್ವಾನ ಆಗಿರ್ಬೋದು ಆ ರೀತಿ ಯಾವುದೇ ರೀತಿ ಇನ್ನೂ ಬೆಳವಣಿಗೆ ಸ್ಟಾರ್ಟ್ ಆಗಿಲ್ಲ ಆದರೆ ಪಿಯಲ್ಲಿ ಆಂತರಿಕವಾಗಿ ಸರ್ವೆಗಳು ನಡೀತಾ ಇದಾವೆ ಸಂಘದಿಂದ ಸರ್ವೆ ನಡೀತಾ ಇದೆ ಪಕ್ಷದಿಂದ ಸರ್ವೆ ನಡೀತಾ ಇದೆ ಈ ಆಂತರಿಕ ಸರ್ವೆ ಬಳಿಕ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಮಾತನ್ನು ಇಲ್ಲಿ ಅದು ಅದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಈ ಪದೇ ಪದೇ ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಆಗಿರ್ಬೋದು ಬೇರೆ ಬೇರೆ ಬಿಜೆಪಿ ನಾಯಕರು ಒಂದಿಷ್ಟು ಪ್ರಮುಖವಾದಂಥ ಅಂಶಗಳನ್ನ ಹೇಳಿದರು ಬೆಳಗಾವಿ ಜಿಲ್ಲೆಯ ಐದು ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸೋದೇ ಈ ಬಾರಿ ಒಂದು ಏನು ವಿಶೇಷವಾದಂಥ ಒಂದು ಏನು ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡಿದ್ದೇವೆ ಒಂದು ಐದು ಜನ ಐದು ಕ್ಷೇತ್ರದಲ್ಲಿ ಪಿಯನ್ನು ಗೆಲ್ಲಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರ ರೂಪಿಸ್ತಾ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ರು ಯಾಕಂದ್ರೆ ಜನಸಂಕಲ್ಪ ಸಮಾವೇಶ ಸೇರಿದಂತೆ ಬೇರೆ ಬೇರೆ ಬಿ ಜೆ ಪಿ ಕಾರ್ಯಕ್ರಮದಲ್ಲಿ ಈ ಮಾತುಗಳನ್ನು ಸ್ವತಃ ಬಿ ಜೆ ಪಿ ಆಡಿದ್ದಾರೆ ಈಗ ರಮೇಶ್ ಜಾರಕಿಹೊಳಿ ನಾಗೇಶ್ ಮಂಡೋಲ್ಕರ್ ಮಂಡೂಳಕರನ್ನು ಕೇಳ್ಕೊಂಡು ಹೋಗಿ ಮುಖ್ಯಮಂತ್ರಿ ಸೇರಿದಂತೆ ಬಿ ಜೆ ಪಿ ನಾಯಕನ ಭೇಟಿ ಮಾಡ್ತಾ ಇದ್ದಾರೆ ಹಾಗಾದರೆ ಬೆಳಗ ಬೆಳಗಾವಿ ಗ್ರಾಮೀಣ ಮತ ಕ್ಷೇತ್ರದಲ್ಲಿ ಈಗ ಟಿಕೆಟ್ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಒಂದು ಹೊಸ ಮುಖವನ್ನು ಮುಂದೆ ತೆಗೆದುಕೊಂಡು ಬರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಹೈಕಮಾಂಡ್ ಎಷ್ಟು ಸಮ್ಮತಿ ಸೂಚಿಸ್ತಾರೆ ಇದಕ್ಕೆ ಜಿಲ್ಲಾ ನಾಯಕರು ಎಷ್ಟು ಸಮತಿ ಸೂಚಿಸ್ತಾರೆ ಯಾಕಂದ್ರೆ ಬಿ ಜೆ ಪಿಲಿ ಎರಡು ಬಣ್ಣಗಳಿದ್ದಾವೆ ಹಾಗಾಗಿ ಈ ಒಂದು ಇದು ಈ ಒಂದು ರಮೇಶ್ ಜಾರಕಿಹೊಳಿ ಅವರ ಒಂದು ಏನೊಂದು ಅಸ್ತ್ರವನ್ನು ಬಳಸೋದಕ್ಕೆ ಮುಂದಾಗ್ತಾಯಿದ್ರು ಇದಕ್ಕೆ ಒಪ್ಪಿಗೆ ಸಿಗುತ್ತಾ ಅನ್ನೋದು ಭಾಳ ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಇಬ್ಬರು ಪ್ರಬಲ ನಾಯಕರು ಒಂದು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಇಬ್ಬರು ಕೂಡ ಒಂದು ಪ್ರಬಲ ನಾಯಕರು ಮತ್ತು ಇಬ್ಬರು ಕೂಡ ಒಂದು ಪ್ರಬಲ ಸಮುದಾಯವನ್ನು ಪ ಒಂದು ಪ್ರತಿನಿಧಿಸ್ತಾರೆ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಹಿಂದ ಮತಗಳ ಒಂದು ಪಕ್ಷಾತೀತ ನಾಯಕ ಆಗಿದ್ದರೆ ಲಕ್ಷ್ಮೀ ಹಬ್ಬಾಳ್ಕರ್ ಲಿಂಗಾಯತ್ ಸಮುದಾಯದ ಒಂದು ಪಕ್ಷಾತೀತ ನಾಯಕಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಆ ಆ ಒಂದು ಕಾರಣಕ್ಕಾಗಿ ಹೇಗಾದರೂ ಮಾಡಿ ಇವರು ಕಟ್ಟಿ ಹಾಕಬೇಕು ಅನ್ನೋಂಥ ಒಂದು ತಂತ್ರನ ಬಿ ಜೆ ಪಿ ರೂಪಿಸ್ತಾ ಇದೆ ಅದರ ಜೊತೆಗೆ ಏನು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಮಧ್ಯೆ ಸಾಕಷ್ಟು ಶೀತಲ ಸಮರಗಳಿದ್ದಾವೆ ರಾಜಕೀಯ ಒಂದು ಏನು ತಿಕ್ಕಾಟಗಳಿದ್ದಾವೆ ಹಾಗಾಗಿ ಆ ಒಂದು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರವನ್ನು ರಮೇಶ್ ಜಾರಕಿಹೊಳಿ ಭಾಳಷ್ಟು ಒಂದು ಆಸಕ್ತಿಯನ್ನು ವಹಿಸಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಬಳಿಕ ಏನು ರಮೇಶ್ ಜಾರಕಿಹೊಳಿ ಉಪ ಚುನಾವಣೆಯಲ್ಲಿ ಗೆದ್ದು ಬಂದು ಮಂತ್ರಿ ಆಗ್ತಾರೋ ಮಂತ್ರಿ ಆದ ಬಳಿಕ ಇದೇ ಗ್ರಾಮೀಣ ಮತಕ್ಷೇತ್ರಗಳನ್ನು ಒಂದು ಸಭೆ ನಡೆಸ್ತಾರೆ ಎಲ್ಲ ಮರಾಠ ಸಮುದಾಯದ ನಾಯಕರನ್ನು ಹೇಳ್ತಾರೆ ಯಾರಾದರೂ ಒಬ್ಬ ಮರಾಠ ಸಮುದಾಯದವರನ್ನು ಇಲ್ಲಿ ಟಿಕೆಟ್ ಕೊಡೋಣ ಎಲ್ಲರೂ ಒಟ್ಟಾಗಿ ನೀವು ಇದಕ್ಕೆ ನೀವು ಕೈ ಜೋಡಿಸ್ಬೇಕು ಅನ್ನೋಂಥ ಒಂದು ಮಾತನ್ನು ಕೂಡ ಒಂದು ಸಚಿವರಾದಂಥ ಸಂದರ್ಭದಲ್ಲಿ ಹೇಳಿದರು ಹೀಗಾಗಿ ಲಕ್ಷ್ಮೀ ಹಬ್ಬಾಕರ್ ವಿರುದ್ಧ ಮರಾಠಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಇಲ್ಲಿ ರಮೇಶ್ ಜಾರಕಿಹೊಳಿ ಒಂದು ರಣತಂತ್ರ ರೂಪಿಸಿರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೊತೆಗೆ ಎಮ್ ಇ ಎಸ್ ಈ ಮೂರು ಪಕ್ಷಗಳ ಒಂದು ಅಭ್ಯರ್ಥಿ ಕಾಣದಲ್ಲಿರ್ತಾರೆ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಕಟ್ಟಿ ಹಾಕೋದಕ್ಕೆ ಪಿನ ಸಾಧ್ಯ ಆಗುತ್ತಾ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಐವತ್ತು ಸಾವಿರ ಲೀಡ್ಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದು ಬಂದಿರತಕ್ಕಂಥದ್ದು ಜೊತೆಗೆ ಈಗಾಗಲೇ ಏನಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಈಗಾಗಲೇ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಆಗಿರ್ಬೋದು ಖಾನಾಪುರ ಆಗಿರ್ಬೋದು ಇಬ್ಬರು ಶಾಸಕಿಯರಿದ್ದಾರೆ ಈಗಾಗಲೇ ಮತದಾರರನ್ನು ಮನೆ ಬಾಗಿಲಿಗೆ ತೆರಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಳದಿ ಕುಂಕುಮ ಕಾರ್ಯಕ್ರಮ ನಡೆಸುವ ಮೂಲಕ ಟಿಫಿನ್ ಬಾಕ್ಸ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಶತಾಯಗತಾಯ ಸುಲಿಸಲಿಬೇಕು ಅನ್ನುವಂಥ ಪ್ಲಾನ್ ಅದು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಗೊತ್ತಿಲ್ವೋ ಅಲ್ಲಿ ಬೆಳಗಾವಿಯಲ್ಲಿ ಜಾಸ್ತಿ ಬಿ ಜೆ ಪಿ ಸ್ಥಾನಗಳು ಗೆಲ್ತಾವೋ ಗೊತ್ತಿಲ್ಲ ಆದರೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಏನಂತಂದರೆ ಗುರಿ ಅವ್ರ ಟಾರ್ಗೆಟು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸೋಲಿನ ರುಚಿ ತೋರಿಸ್ಬೇಕು ನೋಡಿ ಪಿ ಎಲ್ ಡಿ ಬ್ಯಾಂಕಿಂದ ಶುರುವಾಗಿರುವಂಥ ಶೀತಲ ಸಮರ ಅದು ಅವರು ಬಹಿರಂಗವಾಗಿ ಈಗಾಗಲೇ ಹೇಳ್ತಾ ಹೋಗ್ತಾ ಇದ್ದಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತೇಳಿ ಹಾಗಾಗಿ ಈಗ ಮಂಡೋಳ್ಕರ್ ಅವ್ರನ್ನ ಪರಿಚಯ ಮಾಡಿದ್ದಾರೆ ಹೊಸ ಮುಖ ಅದು ಎಮ್ ನಿಂದ ಈ ಹಿಂದೆ ಅವರು ಉಪಮೇಯರ್ ಆದಂಥವ್ರು ಬಟ್ ಈಗ ಅಲ್ಲಿ ಸಂಜಯ್ ಪಾಟೀಲು ಇನ್ನುಳಿದಂಥ ಆಕಾಂಕ್ಷಿಗಳು ಬಂಡ ಎದ್ದರೆ ಬಿ ಜೆ ಪಿಗೆ ಮತ್ತದು ತಲೆ ಬಿಸಿ ಆಗುತ್ತೆ ಜಾರಕಿಹೊಳಿ ಪ್ಲ್ಯಾನ್ ಏನು ಅಂತಂದರೆ ತನ್ನ ಅಸ್ತಿತ್ವ ತನ್ನ ಒಂದು ಹಿಡಿತ ಜಿಲ್ಲೆ ಮೇಲೆ ಇದೆ ಅನ್ನೋದನ್ನು ಸಾಬೀತು ಮಾಡುವಂಥ ಪ್ಲ್ಯಾನ್ ಕೂಡ ಇದರ ಹಿಂದೆ ಇದೆ